ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಭೆಯಿಂದ ಹೊರ ನಡೆದಿದ್ದಾರೆ ತಮಿಳುನಾಡು ಪ್ರತಿನಿಧಿಗಳು. ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯಿಂದ ವಾಕೌಟ್. ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯತಾ ಇದೆ. ಈ ಸಭೆಯಲ್ಲಿ ಒಂದು ಹನಿ ನೀರು ಕೂಡ ಹೆಚ್ಚಿಗೆ ಕೊಡೋದಿಲ್ಲ ಅಂತ ಕರ್ನಾಟಕ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ಸೋ ಹೀಗಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ ತಮಿಳುನಾಡಿನ ಪ್ರತಿನಿಧಿಗಳು. ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ವಾಕೌಟ್ ಆಗಿದ್ದಾರೆ. ಮತ್ತೆ ತಮಿಳುನಾಡಿನಿಂದ ಕಾವೇರಿ ನೀರಿನ ಕ್ಯಾತೆ ಉಂಟಾಗಿದೆ. ಪದೇ ಪದೇ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾತೆ ತೆಗೆಯೋದು ಸಾಮಾನ್ಯ ಚಾಳಿಯಾಗಿದೆ ತಮಿಳುನಾಡಿಗರಿಗೆ. ತಮಿಳುನಾಡಿನ ಪ್ರತಿನಿಧಿಗಳಾಗಿ ಭಾಗವಹಿಸಿದವರು ಹೆಚ್ಚಿನ ನೀರಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಸರಿಯಾಗಿ ಮಳೆ ಇಲ್ಲ, ಇನ್ನೂ ಕೂಡ ಡ್ಯಾಮ್ಗಳು ಭರ್ತಿಯಾಗಿಲ್ಲ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಹನಿ ಕೂಡ ಹೆಚ್ಚಿಗೆ ಬಿಡೋದಿಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ಧಾರ ಪ್ರಕಟವಾದ ಬಳಿಕ ಇನ್ನು ಸಭೆಯಲ್ಲಿ ತಮಿಳುನಾಡಿನ ಪ್ರತಿನಿಧಿಗಳು ವಾಕೌಟ್ ಆಗಿರುವಂಥದ್ದು ಕೂಡ ಕಂಡುಬಂತು.